ಆ ಕಾರ್ಯಕ್ರಮಗಳಿಗೆ ಶಾಲಾ ಮಕ್ಕಳಿಂದ ಹಿಡಿದು ಆ ಜನಗಳನ್ನ ಕರ್ಕೊಂಬರ್ತಕ್ಕಂಥದ್ದಕ್ಕೆ ಸೇರಿಸ್ಲಿಕ್ಕೆ ನೋಡ್ತಾ ಇದ್ದೇವೆ. ಅವ್ರ ರೋಡ್ ಶೋನು ನೋಡಿದೆ ಬೆಳಗಾವಿದು, ನೆನ್ನೆ ಚಿಕ್ಕಮಗಳೂರು ನಮ್ಮ ರೋಡ್ ಶೋನು ನೋಡಿದೆ. ನಮ್ಮ ರೋಡ್ ಶೋಗೆ ಪ್ರಚಾರ ಇಲ್ಲ, ಅವ್ರದ್ದು ಪ್ರಚಾರ ಕೊಟ್ಟಿದ್ದು ಸಿಗುತ್ತಷ್ಟೇ. ನಮ್ಮ ರೋಡ್ ಶೋ ಮುಂದೆ ಅವರ ರೋಡ್ ಶೋ ಲೆಕ್ಕಕ್ಕೂ ಇಲ್ಲದೆ ಇರತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ. ಅದು 3 ಗಂಟೆ 4 ಗಂಟೆ ತಡವಾಗಿ ಬಂದರೂ ಆ ಜನತೆಯ ಭಾವನೆಗಳೇನಿದೆ ಅದು ಬರೀ ಚಿಕ್ಕಮಗಳೂರಿನಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಆ ಜನರ ಒಂದು ಸಭೆಗೆ ಬರ್ತಕ್ಕಂಥದ್ದನ್ನೇ ಕಾಯ್ತಾ ಇರ್ತಕ್ಕಂಥದ್ದು ಕಂಡಿದ್ದೇನೆ. ಈ ರೀತಿಯ ವಾತಾವರಣ ಬಹುಶಃ ಕಳೆದ 15-20 ವರ್ಷಗಳಿಂದ ಇತ್ತು, ಅದೀಗ ಪುನಃ ಪ್ರಾರಂಭ ಏನಾಗಿದೆ. ಇದು ಜನತಾದಳಕ್ಕೆ ಪ್ರಾದೇಶಿಕ ಪಕ್ಷದ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದು ಜನರಲ್ಲಿ ಭಾವನೆ ಉಂಟಾಗಿದೆ ಈಗ. ಅದರಿಂದ ಇಲ್ಲಿ ನಾನು ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಇವತ್ತು ಅರಿವನ್ನು ಮೂಡಿಸ್ಕೊತಾ ಇದ್ದೇನೆ. ನನಗೆ ಯಾವುದೇ ರೀತಿಯ ಒಂದು ಮುಂದಿನ ಚುನಾವಣೆಯಲ್ಲಿ ಜನತಾದಳದ ಸರ್ಕಾರ ಸ್ಥಾಪನೆ ಆಗ್ತಕ್ಕಂಥದ್ರಲ್ಲಿ ಯಾವ ಅನುಮಾನವೂ ಇಲ್ಲ ನನಗೆ. ಜನತೆಯ ಆಶೀರ್ವಾದದೊಂದಿಗೆ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳು ಹೋಗಬೇಕು ಈಗಾಗಲೇ ಅದಕ್ಕೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾ ಇದ್ದೇವೆ.